ಸರ್ಕಾರ ಬಹಳ ಕ್ಲಿಯರ್ ಆಗಿದೆ, ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸೋ ಪ್ರಶ್ನೆನೇ ಇಲ್ಲ. ಆರ್ಥಿಕ ಪರಿಸ್ಥಿತಿಯ ಕಾರಣ ಕೊಡ್ತಾರೆ. ಕೊರೋನಾ ಕಾರಣದಿಂದ KSRTC, BMTC ಮತ್ತು ಎಲ್ಲ ನಿಗಮಗಳಿಗೂ ಸೇರಿಸಿ ಒಟ್ಟು ಆಗಿರುವ ಲಾಸು 1950 ಕೋಟಿ ರೂಪಾಯಿ. ಅದನ್ನು ಸರ್ಕಾರ ಕೊಟ್ಟಿದೆ, ಆ ನಷ್ಟವನ್ನು ಭರಿಸಿಕೊಟ್ಟಿದೆ. ಕೊರೋನಾ ಕಾರಣದಿಂದ ಆದಂಥ ನಷ್ಟ ಇದು ಬೇರೆ, ಉಳಿದಂತೆ ನಷ್ಟ ಪ್ರತಿ ವರ್ಷ ನಷ್ಟ ಆಗೋದು 3,000 ಚಿಲ್ಲರೆ ಕೋಟಿ ಅಂತ ಹೇಳ್ತಾರೆ. ಅದೆಲ್ಲದರ ಮಧ್ಯದಲ್ಲಿ ಆರನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಸಂಬಳ ಕೊಡ್ತೀವಿ ಅಂತ ಹೊರಟ್ರೆ ವರ್ಷಕ್ಕೆ 1,000 ಕೋಟಿ ಬೇಕಂತೆ. ಎಲ್ಲಿಂದ ತರೋಣ ಅಂತ ಕೇಳ್ತಾರೆ. ಇವರ ಬೇಡಿಕೆಗಳು ಬೇರೆ ಇದೆ, ಅಂದರೆ ಇವರ ವಾದ ಬೇರೆ ಇದೆ. ಏನು ನಿಲ್ಲಿಸಿದ್ದೀರಿ ನೀವು ಕೊರೋನಾ ಬಂದಿದೆ ಅನ್ನುವ ಕಾರಣಕ್ಕಾಗಿ? ಮಠಮಾನ್ಯಗಳಿಗೆ ಕೊಡ್ತಾ ಇಲ್ವಾ? ಜಾತಿ ಜಾತಿ ನಿಗಮ ಮಾಡ್ತಿಲ್ವಾ? ಕೊಡಿ ನಮಗೂ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮುಷ್ಕರ ನಿಲ್ಲಿಸಿ ಮಾತುಕತೆಗೆ ಬನ್ನಿ, ಏನೇ ಮಾತುಕತೆ ಆದರೂ ಆರನೇ ವೇತನ ಆಯೋಗದ ಪ್ರಕಾರ ಸಂಬಳ ಕೊಡೋದು ಸಾಧ್ಯ ಇಲ್ಲ ಅಂತ ಕೇಳಿ. ಈಗಲೂ ಜನರ ಹಿತದೃಷ್ಟಿಯಿಂದ ಸತ್ಯಾಗ್ರಹ ವಾಪಸ್ ಪಡೆದು ವಾಪಸ್ ಬರಲಿ, ಮಾತುಕತೆಗೆ ನಾವು ಸಿದ್ಧ ಇದ್ದೇವೆ. ಅವರು ಹೇಳಿದಂಥ ಬೇಡಿಕೆಯಲ್ಲಿ 9 ರಲ್ಲಿ 8 ಬೇಡಿಕೆ ಈಡೇರಿಸಿದ್ದೇವೆ. ಹಠ ಮಾಡ್ತಿರೋದು ಸರಿಯಲ್ಲ, ಸಾರ್ವಜನಿಕ ತೊಂದರೆ ಮಾಡ್ತಾ ಇದ್ದಾರೆ. ಅದು ಅವರ ಜನರ ಹಿತದೃಷ್ಟಿಯಿಂದ ಅವರು ಸತ್ಯಾಗ್ರಹ ಬಿಟ್ಟು ಬರಲಿ ಅಂತ ವಿನಂತಿ. ವರ್ಷಕ್ಕೆ ಯಾವುದೊಂದು ಪ್ರಯತ್ನ ನಾವು ಮಾಡಲ್ಲ. 9 ಕಂಡೀಷನ್ 8 ಕಂಡೀಷನ್ ಫುಲ್ಫಿಲ್ ಮಾಡಿದ್ದೀವಿ. ತಕ್ಷಣ ಬಂದು ಬಸ್ಗಳನ್ನು ಓಡಾಟ ಮಾಡಿಸ್ಬೇಕು, ತೀವ್ರವಾದ ಕ್ರಮವನ್ನು ತಗೊಳ್ತೇವೆ. ಬಸ್ಗಳ ಓಡಾಟವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರುವಂಥ ತೊಂದರೆ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಯಾವ ಕಾರಣಕ್ಕೂ ಸಹ ಆರನೇ ವೇತನ ಆಯೋಗ ಜಾರಿಗೆ ಕೊಡೋಕೆ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್, ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರು, ಅವ್ರು ಹೇಳ್ತಾ ಇದ್ದಾರೆ ನಾಳೆ ಕೂಡ ಮುಷ್ಕರ ಮುಂದುವರಿಯುತ್ತೆ, ನ್ಯಾಯಕ್ಕಾಗಿ ನಡೆಸ್ತಾ ಇರುವ ಹೋರಾಟ ಅದು ಇದು ಅಂತ ನೋಡಿ. ನಾಳೆ ಕೂಡ ಮುಂದುವರಿಯುತ್ತೆ. ನಾನು ಬೆಳಗಾಂನಲ್ಲಿ ಒಂದು ಸಭೆ ಇದೆ, ಸಭೆಯಲ್ಲಿ ಏನು ಸಾರಿಗೆ ಏನು KSRTCಗೆ ಸಂಬಂಧಪಟ್ಟಂಥ ಸಿಬ್ಬಂದಿಯ ಪ್ರಮುಖರ ಸಭೆ ಇದೆ, ಅಲ್ಲೂ ಕೂಡ ಈ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡು ಬರ್ತೀನಿ. ಸರಿಯಾದಂಥ ವೇತನವನ್ನು ಜಾರಿಗೆ ತರಬೇಕು ಅನ್ನೋ ದಿಕ್ಕಿನಲ್ಲಿ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ಅದು ಆರನೇ ವೇತನ ಆಯೋಗಕ್ಕೆ ಸರ್ಕಾರ ಜಾರಿಗೊಳಿಸಬೇಕು, ಆ ನಿಕ್ಕಲ್ಲಿ ನಿರ್ಧಾರಗಳನ್ನು ಪ್ರಕಟಣೆ ಮಾಡಬೇಕಂತ ಹೇಳಿ 3ನೇ ದಿನದ ಹೋರಾಟ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಶಾಂತಿಯುತವಾಗಿ ಮತ್ತು ಅಹಿಂಸಾತ್ಮಕವಾಗಿ ಈ ಲಕ್ಷಾಂತರ ಜನ ಏನು ದುಡಿಯೋ ವರ್ಗ ಇದ್ದಾರೆ ಸಾರಿಗೆಯಲ್ಲಿ, ಅವರೆಲ್ಲರೂ ಕೂಡ ಗೈರು ಹಾಜರಾಗಿ ಸತ್ಯಾಗ್ರಹವನ್ನು. ಇನ್ನು ಸಾರಿಗೆ ಸಚಿವ ಲಕ್ಷ್ಮಣ ಸವದಿಯವರು, 500 ಬಸ್ ಸಂಚಾರ ಇವತ್ತು ಶುರುವಾಗಿದೆ, ಮುಷ್ಕರಕ್ಕೆ ನೌಕರರ ಮೇಲೆ ಒತ್ತಡ ಹೇರಲಾಗ್ತಾ ಇದೆ, ಮುಷ್ಕರ ಮಾಡುವ ಮನಸ್ಸು ಡ್ರೈವರು ಕಂಡಕ್ಟರ್ಗಳಿಗೆ ಇಲ್ಲ ಅಂತ ಹೇಳೋದು. ಅನಾವಶ್ಯಕವಾಗಿ ಕೆಲವೊಂದು ಸಂಘಟನೆಯವರು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗಬೇಕಂದ್ರೂ ಸಹಿತ ಹೋದರೆ ನಿಮಗೆ ನಾವು ಜೀವ ಬೆದರಿಕೆ ಕೆಲವೊಬ್ಬರಿಗೆ ಹಾಕ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ಹೋದರೆ ನಿಮಗೆ ಒಂದು ಪರಿಸ್ಥಿತಿ ಸರಿ ಇರಲ್ಲ ಅಂತಕ್ಕಂಥದ್ದನ್ನು ಅನೇಕ ಕಡೆ ಫೋನ್ ಮಾಡಿ ಹೇಳೋದು ಅಂತಕ್ಕಂಥದ್ದು ಆಗ್ತಾಯಿದೆ. ಬೇರೆ ಬೇರೆ ಬ್ಲಾಗ್ಗಳಿಂದ ಈಗಾಗಲೇ ಬಸ್ ಸಂಚಾರಗಳನ್ನು ಪ್ರಾರಂಭ ಮಾಡಿದ್ರು. ನಿನ್ನೆ ಸುಮಾರು 500 ಬಸ್ಗಳು ಇವತ್ತು ಓಡಾಟಕ್ಕೆ ಪ್ರಾರಂಭ ಆಗಿದೆ. 1,000ವರೆಗೆ ಸರ್ ನಮ್ಮ 4 ನಿಗಮದ ಬಸ್ಗಳು ಓಡಾಟವನ್ನು ಪ್ರಾರಂಭ ಮಾಡ್ತವೆ. ಈ ಮುಷ್ಕರವನ್ನು ಹತ್ತಿಕ್ಕೋದಕ್ಕೆ, ಮುಷ್ಕರದ ಇಫೆಕ್ಟನ್ನು ಕಡಿಮೆ ಮಾಡೋದಕ್ಕೆ ಟ್ರೇನಿ ಡ್ರೈವರು ಕಂಡಕ್ಟರ್ಗಳನ್ನು ತರ್ತೀವಿ, ರಿಟೈರ್ ಆಗಿರೋ ಡ್ರೈವರು ಕಂಡಕ್ಟರ್ಗಳನ್ನು ತರ್ತೀವಿ, ಅಕಸ್ಮಾತ್ ಟ್ರೇನಿಗಳು ಬರದೇ ಹೋದರೆ ಅವರನ್ನು ಸಸ್ಪೆಂಡ್ ಮಾಡ್ತೀವಿ, ಈ ರೀತಿಯಾದಂಥ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ ಸರ್ಕಾರ ಇವತ್ತು ಸಾರಿಗೆ ನೌಕರರ ಮುಷ್ಕರವನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಉಪಯುಕ್ತ ಸೇವೆ ಅಂತ ಪರಿಗಣಿಸಿ ಆದೇಶ ಹೊರಡಿಸಲಾಗಿದೆ. 4 ನಿಗಮಗಳಿಗೆ ಈ ಆದೇಶದ ಪ್ರತಿಯನ್ನು ತಲುಪಿಸಲಾಗಿದೆ. ಕೈಗಾರಿಕಾ ವಿವಾದ ಕಾಯ್ದೆ 21(1)(D) ಅನ್ವಯ ಸಂಧಾನ ಪ್ರಕ್ರಿಯೆ ನಡೀತಾ ಇರುವಾಗ ಮುಷ್ಕರ ಮಾಡುವಂಗಿಲ್ಲ. ಇದು ಇಂಥ ಕಾನೂನನ್ನು ಕೋರ್ಟ್ ಮಾಡಿ ಮುಷ್ಕರವನ್ನು ನಿಷೇಧಿಸಿ ತಕ್ಷಣ ಜಾರಿಗೆ ಬರುವಂತೆ ಈ ನೌಕರರ ಮುಷ್ಕರವನ್ನು ನಿಷೇಧಿಸಬೇಕು.
ಅಂತ ನಾಲ್ಕು ನಿಗಮಗಳಿಗೆ ನೋಟಿಸನ್ನು ಕಳಿಸಲಾಗಿದೆ. ಕೈಗಾರಿಕಾ ವಿವಾದ ಕಾಯ್ದೆ 147 ಕಲಂ 10(3) ಅಡಿಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.